ಹಿರಿಯ ವಕೀಲರಾಗಿರ್ತಕ್ಕಂಥ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವರು. ಸೆಕ್ಷನ್ 124A ದೇಶದ್ರೋಹ ಕಾಯ್ದೆ. ಆ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಮಾಡಿದ ಕಾನೂನು ಈ ಕಾನೂನು. ಬಾಲಗಂಗಾಧರ್ ತಿಲಕ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿ ಇರ್ಬೋದು, ಇವನ್ನೆಲ್ಲರನ್ನೂ ಕೂಡ ಸೆರೆಮನೆ ವಾಸ ಕಳಿಸಿದಂತ ಕಾನೂನು ಇದು 124A. ಎಲ್ಲೋ ಒಂದು ಕಡೆ ಈ ಕಾನೂನನ್ನ ತೆಗೆದು ಹಾಕಲ್ಪಟ್ರ ಎಲ್ಲರೂ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋದಾಗುತ್ತೆ. ಭಗವಾನ್ ಯಾವ್ದೋ ಒಂದು ಹೇಳಿಕೆ ಕೊಟ್ಟುಕೊಳ್ಬೇಕಾದ್ರೆ ಮೀರಾ ರಾಘವೇಂದ್ರ ಅವರು ಅವ್ರ ಮಸಿ ಬೆಳೆಯುವಂತದ್ದು. ಅದೇ ನಮ್ಮ ಕಾನೂನು ವ್ಯವಸ್ಥೆ ವಿರುದ್ಧ ಅವ್ರ ಮಸಿ ಬೆಳೆಯಲಿಲ್ವಾ? ಹಾಗಾದ್ರೆ ಯಾಕೆ ಈ ಕಾನೂನನ್ನ ಅವರೇ ಲಾಗು ಮಾಡ್ಲಿಕ್ಕೆ ಆಗುದಿಲ್ಲ? ಪ್ರಜಾಪ್ರಭುತ್ವ ದೇಶ ಆಗುದಿಲ್ಲ. ಅದು ಏನಾಗ್ತದೆ, ಇದು ಡಿಸ್ ಲೈಕ್ ಮಾರ್ಷಲ್ ಆಗ್ಬಿಡ್ತದೆ. ಈ ಪ್ರಕರಣದಲ್ಲಿ ಬರುವಂತಹ 90% ಆರೋಪಗಳು ಸಾಬೀತಾಗುದಿಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಆಗುದಿಲ್ಲ. ಕನಿಷ್ಠ ಪಕ್ಷ 3 ವರ್ಷ ಮತ್ತು ಅದು ಜೀವಾವಧಿಯವರೆಗೆ ಇರುವ ಶಿಕ್ಷೆ ಇರುವಂತದ್ದು. ಏನಂದ್ರೆ ಆ ಒಂದು ಹೇಳಿಕೆ ಪ್ರಚೋದನಕಾರಿಯಾಗಿರ್ಬೇಕು, ಹಾಗೇನೆ ಅದು ಹಿಂಸೆಗೆ ಕಾರಣವಾಗುವಂತ ಒಂದು ಪ್ರಚೋದನಕಾರಿ ಹೇಳಿಕೆ ಆಗಿರ್ಬೇಕು, ಸರ್ಕಾರವನ್ನ ಪತನಗೊಳಿಸುವಂತ ಹೇಳಿಕೆ ಆಗಿರ್ಬೇಕು ಅಂತ ಹೇಳ್ಬೋದು. ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಇವರನ್ನ ಹತ್ತಿಕ್ಕುವಂತ ಹೋರಾಟಗಾರರನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತದೆ. ಹೌದು, ಇದೇ ತಂತ್ರವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಮಾಡಿಕೊಂಡು ಬಂದಿರುವಂತದ್ದು ಅಂತ ನಾನು ಹೇಳುವುದು. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಕೂಡ ಇದನ್ನು ಉಪಯೋಗಿಸಿಕೊಂಡಿದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಕಿಲ್ ದ ವಾಯ್ಸ್ ಆಫ್ ದ ಇಂಟೆಲೆಕ್ಚುಯಲ್ ಪೀಪಲ್ ಅಂತ ಇದನ್ನ ಕಂಪ್ಲೀಟ್ ಆಗಿ ಸ್ಕ್ರಾಪ್ ಮಾಡಲೇಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಇದು ಅಸ್ತ್ರವಾಗಿ ಬಿಟ್ಟಿದೆ. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ 124A ಇಮಿಡಿಯೇಟ್ ಸ್ಕ್ರಾಪ್ ಮಾಡೋದೇ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ.